ಕೇಬಲ್ ಕಾಣಿಸ್ತಾ ಇದೆಯಲ್ಲ, ಅದು ಬಂದು 66 KV, ಅಂದರೆ 66,000 ವೋಲ್ಟೇಜ್ ಇರುತ್ತೆ. ಇದು ನೀವೆಲ್ಲ ನೋಡಿರ್ಬೋದು, ಜಿ ಐ, ಇದು ಗ್ಯಾಲ್ವನೈಸ್ ಆ್ಯಂಡ್ ಕಂಬ ಇರುತ್ತೆ. ಈ ರೀತಿಯಾಗಿ ಸ್ಟೇಷನ್ ಇನ್ಪುಟ್ ಬರುತ್ತೆ, ಇವು ಒಳಗಡೆ ಹೋಗುತ್ತೆ. ನೀವು ಆಲ್ರೆಡಿ ವಿಡಿಯೋ ನೋಡಿದರೆ ನೋಡಿ, ಈ ಥರ ನಾವೀಗ ಅಲ್ಲಿಗೆ ಹೋಗೋಣ. ಬರುತ್ತೆ ಫ್ರೆಂಡ್ಸ್, ಬಂದು ರೀತಿಯಾದ ಒಂದು ಎಂಟ್ರಿ ಇರುತ್ತೆ. ಎಂಟ್ರಿಯಲ್ಲಿ ಲೈಟಿಂಗ್ ಅರೆಸ್ಟ್ರು ಮತ್ತು ಜಿ ಓ ಎಸ್ ಅಂತ ಕರಿತೀವಿ. ಲೈಟಿಂಗ್ ಅರೆಸ್ಟ್ ಅಂದರೆ ಇಲ್ಲಿ ಮೂರಿದವಲ್ಲ, ಇವು ನೋಡ್ಬೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೈಟಿಂಗ್ ಅರೆಸ್ಟು ಮತ್ತು ಮೀಟ್ರ್ ಇದೆ ನೋಡಿ ಎಷ್ಟು. ಒಪ್ಪ ಕಾಣಿಸುತ್ತೆ, ವಿಡಿಯೋದಲ್ಲಿ ಚಿಕ್ಕ ಕಾಣಿಸುತ್ತೆ, ಇದ್ರಲ್ಲಿ ಮಾತ್ರ ತುಂಬ ದಪ್ಪಾಗಿದೆ. ಅದು ಹಿಡ್ಕೋಬೇಕು ಅಂದರೆ ಇಬ್ಬರು ಬೇಕು, ವೆಯ್ಟ್ ಇದೆ. ಮತ್ತು ಇದರಿಂದ ಬಂದು ಜಸ್ಟ್ ಇದು ಸಿಡ್ಲು ಗುಡುಗು ಆ ಉದ್ದೇಶಕ್ಕೋಸ್ಕರ, ಅದು ಸಿಡ್ಲು ಗುಡುಗು ಹೊಡೆದಾಗ ಈ ಲೈಟಿಂಗ್ ಅಂದರೆ ಕೇಬಲ್ಗೆ ಏನೂ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನೋಡಿ ನೀವು ಟವರ್ಗಳು ನೋಡ್ಬೋದು ನೋಡಿ ಯಾವ ಥರ ಇದೆ ಅಂದರೆ 3 ಫೇಸ್ RYB. ನೀವು ಆ ಇನ್ಸುಲೇಟರ್ಗಳಲ್ಲಿ ಕಲರ್ ಹಚ್ಚಿರೋದು ನೋಡ್ತಿದ್ರಿ ನೋಡಿ, ಇನ್ಕಮಿಂಗ್ ಜಿ ಓ ಎಸ್ ಅಂತ ಹಾಕಿದ್ದಾರೆ. ಇದು ಇನ್ಕಮಿಂಗ್, ಅದು ರೊಟೇಷನ್ ಆಗುತ್ತೆ. ಅದಿದೆಯಲ್ಲ, ಅದನ್ನು ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಬಟ್ ಲೈವಲ್ಲಿ ಇದ್ದಾಗ ಕ್ಲೋಸ್ ಓಪನ್ ಮಾಡ್ತಾ ಅಂದರೆ ಅಷ್ಟೇ, ಒಂದಷ್ಟು ಸಲ ಡುಮ್ ಅನ್ನತ್ತೆ. ಜಿ ಓ ಎಸ್ ಕನೆಕ್ಷನ್ ಆದಮೇಲೆ ಮತ್ತು ಲೆಂತ್ಗೋಸ್ಕರ ಇನ್ಸುಲೇಟರ್ ಬಳಸಿದ್ದಾರೆ. ಇಲ್ಲಿ ನೋಡ್ಬೋದು, ಆಮೇಲೆ ಮತ್ತೆ ಜಿ ಓ ಎಸ್ ಹಾಕಿದ್ದಾರೆ. ಹಾಗೆ ಇಲ್ಲಿ PT R-phase, ಪೋಲ್ ಇನ್ಸುಲೇಟ್ರು R-phase. ಮತ್ತು ಇದು ಆದಮೇಲೆ ಇಲ್ಲಿ ನೀವು ನೋಡ್ಬೋದು, ಇದು ಬಸ್ ಬಾರ್ ಇದ್ದ ಥರ ಫ್ಯೂಚರ್ಗೆ ಅಡಿಷನಲ್ TC ಮತ್ತು ಬೇರೆ ಒಂದು ಉದ್ದೇಶಕ್ಕೆ ಏನಾದರೂ ಹಾಕ್ಬೇಕು ಅಂದರೆ ಈ ಥರ ಜಾಗ ಖಾಲಿ ಬಿಟ್ಕೊಂಡಿರ್ತಾರೆ. ನೀವು ನೋಡ್ಬೋದು ಟ್ಯಾಪಿಂಗ್ ಮಾಡಿ ಬಿಟ್ಟಿದ್ದಾರೆ, ಟ್ಯಾಪಿಂಗ್ ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ಮತ್ತೆ ಇನ್ಸುಲೇಟರ್ಗಳು ಯೂಸ್ ಮಾಡಿದ್ದಾರೆ. ಇವನ್ನ ಮುಟ್ಟಿದ್ರೂ ಕೂಡ ಏನು ಆಗಲ್ಲ, ಬಟ್ ನೀವು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲೂ. ಇದಾದಮೇಲೆ ಬಸ್ ಬೇಯಲ್ಲಿ ವೋಲ್ಟೇಜ್ನ ಚೆಕ್ ಮಾಡೋದಕ್ಕೋಸ್ಕರ ನಾವೆಲ್ಲ ಓವರ್ ಟೈಮ್ ಮೀಟ್ರು ಕರೆಂಟ್ ಮೀಟ್ರ್ ಯೂಸ್ ಮಾಡ್ತೀವಲ್ಲ, ಅಲ್ಲೇ ಇದೇ ಥರ PT ಪೊಟೆನ್ಷಿಯಲ್ ಮೀಟ್ರ್ಗಳನ್ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅದಕ್ಕಿಂತ ಮುಂಚೆ ಇನ್ಸುಲೇಟರ್ಗಳನ್ನ ಹಾಕಿದ್ದಾರೆ ನೋಡಿ. ಇದು ಜಿ ಓ ಎಸ್ ಗ್ರೂಪ್ ಆಪರೇಟೆಡ್ ಸ್ವಿಚಸ್. PT ಒಂದೊಂದು ಫೇಸ್ಗೆ ಇಂಡಿವಿಜುವಲ್ PT ಬರುತ್ತೆ. ಎಲ್ಲದಕ್ಕೂ ಕಂಪ್ಲೀಟಾಗಿ ಅರ್ಥಿಂಗ್ ಪ್ರತಿಯೊಂದಕ್ಕೂ. ಇಲ್ಲಿ ಮುಟ್ಟಿದ್ರೂ ಕೂಡ ಏನಾಗೋದಿಲ್ಲ, PT ಸ್ಪೇಸ್. PT ಮೇಕ್ ಬಂದ್ಬಿಟ್ಟು ಅಲ್ಲಿ ಒಂದು ಸ್ಟಿಕ್ಕರ್ ಇದೆ, ಅದು ತಗೊಳಕ್ಕಾಗ್ತಾ ಇಲ್ಲ. PT ಸ್ಟಿಕ್ಕರ್ ಇದಿಷ್ಟು ಆದಮೇಲೆ ಇದು ಬಸ್ ಬಾರ್ ಆಗುತ್ತೆ. ಇಲ್ಲಿ ವೋಲ್ಟೇಜ್ ಟಚ್ ಮಾಡೋದಕ್ಕೋಸ್ಕರ PT-ಗಳನ್ನು ಹಾಕೊಳ್ತಿದ್ದಾರೆ. ಮತ್ತು ಈ ಸೆಕ್ಷನ್ ಬಂದರೆ ಇಲ್ಲಿಗೆ ಇನ್ಸುಲೇಟರ್ ಇದೆ. ಇನ್ಸುಲೇಟರ್ಸ್
ಸೇಮ್ GOS. ಎಷ್ಟು ಪ್ರಿಕಾಷನ್ ಮಾಡಿದ್ದಾರೆ ಅಂದರೆ ಯಾರೇ ಬಂದ್ರೂ ಕೂಡ ಮುಟ್ಟಿದ್ರೂ ಕೂಡ ಏನಾಗಬಾರ್ದು, ಪ್ರತಿಯೊಂದಕ್ಕೂ ಅರ್ಥಿಂಗ್ ಮಾಡಿದ್ದಾರೆ ಪ್ರತಿಯೊಂದಕ್ಕೂ. ಅಂದರೆ ಈ ವೋಲ್ಟೇಜ್ ಎಷ್ಟು ಡೇಂಜರ್ ಅನ್ನೋದೇ, ಅದಕ್ಕೆ ಕೇರ್ಫುಲ್ಲಾಗಿ ನಾವು ಪ್ರಿಕಾಷನ್ ತೊಗೋಬೇಕಲ್ವಾ. ಹಾಗಾಗಿ ನೋಡೋದಾದರೆ ಇಲ್ಲಿ ಇವು ಕರೆಂಟ್ ಟ್ರಾನ್ಸ್ಫಾರ್ಮರು, CT ಅಂತ ಕರಿತೀವಿ. ಕರೆಂಟ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಒಂದೊಂದು ಫೇಸ್ಗೆ ಒಂದೊಂದು, ಮೂರು ಫೇಸ್ಗೆ ಮೂರು ಇದೆ ನೋಡಿ ಇಲ್ಲಿ. ಎಲ್ಲದಕ್ಕೂ ಅರ್ಥಿಂಗ್ ಆಗಿದೆ. ಇದಾದ ಮೇಲೆ ನಮಗೆ ಸಿಗ್ತೇ ಇರೋದು ಬ್ರೇಕರ್, ABB ಮೇಕರ್ ಬ್ರೇಕರ್ಗಳು, ಇನ್ಸುಲೇಷನ್. ಇವಾಗ ಇಲ್ಲಿ ಬಂದುಬಿಟ್ಟು ನಾವು ಮ್ಯಾನುವಲಾಗಿ ಆಪ್ರೇಟ್ ಮಾಡಿ ಡಿಸ್ಕನೆಕ್ಟ್ ಮಾಡ್ತೀವಿ, ಬಟ್ ಇಲ್ಲಿ ಆಟೋ ಮಾಡ್ಬೋದು. ಇವಾಗ ಬೇರೆ ಪ್ಲೇಸಿಂದ ರಿಮೋಟ್ ಆ್ಯಕ್ಸೆಸ್ ತೊಗೊಬಿಟ್ಟು ಟ್ರಿಪ್ ಮಾಡ್ಬೋದು, ಚಾರ್ಜ್ ಮಾಡ್ಬೋದು. ಇದು ಸರ್ಕ್ಯೂಟ್ ಬ್ರೇಕರ್, SF6 ಸರ್ಕ್ಯೂಟ್ ಬ್ರೇಕರ್ ಅಂತ ಹಾಕಿದರೆ. ಇದಕ್ಕೆ ಕಂಟ್ರೋಲ್ ಬಾಕ್ಸ್, ಇದು ಕಂಟ್ರೋಲ್ ಬಾಕ್ಸ್. ನೋಡೋದಾದರೆ ಈ ರೀತಿಯಾಗಿ ಒಳಗೆ ನೋಡ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ಟ್ರಿಪ್ ಮಾಡುವಂಥ ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಟ್ರಿಪ್ ಆಗೋದೇ ಇಲ್ಲ ಬಿಡಿ. ಇದು ಎಲ್ಲೋ ಟ್ರಿಪ್ ಆಯಿತು ಅಂದರೆ ಸ್ಪ್ರಿಂಗ್ನ ಲೋಡ್ ಮಾಡಿ ಚಾರ್ಜು ಡಿಸ್ಚಾರ್ಜ್ ಮಾಡಬೇಕಾಗ್ತದೆ, ಆನ್ ಆಫ್ ಮಾಡಬೇಕಾಗತ್ತೆ. ಅಲ್ಲೊಂದು ಮೀಟ್ರ್ ಕಾಣಿಸ್ತಿದೆ, ಅದು ಬಂದುಬಿಟ್ಟು SF6 ಏನಿದೆ ಆ ಒಂದು ವ್ಯಾಕ್ಯೂಮ್ನ ಮೆಜರ್ ಮಾಡೋದಕ್ಕೆ ಅದು ಮೀಟ್ರು. ಇದಾದಮೇಲೆ ಇನ್ಸುಲೇಟರ್ ಹತ್ರ ಬಂದ್ವಿ. ಇನ್ಸುಲೇಟ್ರ್ ಮತ್ತೆ ಹಾಕಿರ್ತಾರೆ. ಲೈನಿಂಗ್ ಅರೆಸ್ಟು, ನಾನು ಆಗಲೇ ಹೇಳಿದಂಗೆ ಲೈಟಿಂಗ್ ಅರೆಸ್ಟು ಅಲ್ಲಿ ಹಾಕಿದ್ರು ಎಂಟ್ರೆನ್ಸಲ್ಲಿ. ಎಂಟ್ರೆನ್ಸಲ್ಲಿ ಏನಕ್ಕಪ್ಪ ಹಾಕಿದ್ರು ಅಂದರೆ, ಗುಡುಗು ಸಿಡ್ಲು ಏನಾರು ಹೊಡೆದಾಗ ನಮ್ಮ ಎಕ್ವಿಪ್ಮೆಂಟ್ಸ್ಗೆ ಯಾವುದೇ ರೀತಿಯಾದ ಒಂದು ಹಾನಿ ಉಂಟಾಗಬಾರ್ದು ಅಂತ ಇದು ಈ ಥರ ಹಾಕಿರ್ತಾರೆ. ಅದಾದಮೇಲೆ ನೋಡಿ, ಅದಾದಮೇಲೆ 66 KV HPI ಹಾಕಿದ್ದಾರೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಥರ ಸ್ಟೇಷನ್ಗಳು ಅಚ್ಚುಕಟ್ಟಾಗಿರ್ತವೆ, ಬೇರೆ ಯಾವ ರಾಜ್ಯದಲ್ಲೂ ನೀವು ನೋಡೋಕ್ಕಾಗಲ್ಲ. ಆಗ ಸಿಗುತ್ತೆ ಟ್ರಾನ್ಸ್ಫಾರ್ಮರ್. ಇದು ರಿಮಾ ಕಂಪನಿಯವರ ಟ್ರಾನ್ಸ್ಫಾರ್ಮರ್, ಮೇಡ್ ಇನ್ ಬೆಂಗಳೂರು. ಒಡ್ಡಿ ಟಚ್ ಮಾಡ್ಬೋದು, ಅಂದರೆ ಇನ್ಸುಲೇಷನ್ ಅಷ್ಟು ನೀಟಾಗಿರುತ್ತೆ. KPTCL ಟ್ರಾನ್ಸ್ಮಿಷನು ಮತ್ತು ಇವರು ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ಗಳೇನಿರುತ್ತೆ 100% ಟ್ರಾನ್ಸ್ಮಿಷನ್ ಅರ್ಥಿಂಗ್ ಮಾಡಿರ್ತಾರೆ ನೋಡಿ. ಈ ಥರ ಏನು ಸೌಂಡ್ ಬರ್ತಾಯಿದೆ ಅಂದರೆ ಗುಯ್ ಅಂತವ. ಇದರಿಂದನೇ ಒಂದು 20-30 ಊರುಗಳಿಗೆ ಕರೆಂಟ್ ಬರುತ್ತೆ. ನಮ್ಮ ನಿಮ್ಮೆಲ್ಲರ ಮನೆಗೆ ಬರೋ ಕರೆಂಟು ಇದೆ. ಇದು ಆಯಿಲ್ ಟ್ಯಾಂಕು, ಇದು ಆಯಿಲ್ ಮೀಟ್ರ್, ಮತ್ತು ಇದನ್ನು ಟೆಂಪ್ರೇಚರ್ನ ಮೇಜರ್ ಮಾಡೋದಕ್ಕಿರೋಂಥ ಮೀಟ್ರ್ಗಳು. ಇದರಲ್ಲಿರೋ ಆಯಿಲ್ ಏನಾದರೂ ರಿಪೇರಿಗೆ ಬಂದಾಗ ತೆಗಿಬೇಕು ಅನ್ನೋದಕ್ಕೋಸ್ಕರ ಇಲ್ಲೊಂದು ವಾಲ್ ಕೊಟ್ಟಿರ್ತಾರೆ. ವಾಲಿಂದ ಡ್ರೈನ್ ಔಟ್ ಮಾಡಿಬಿಟ್ಟು ಈ ಥರ ಸಂಪಿಗೆ ಹೋಗುತ್ತೆ. ನಾವು ಯಾಕೆ ನೀರೇ ತುಂಬಿಸ್ತೀವಿ ಆ ಥರ ನೋಡಿ. ಒಂದು ರೌಂಡ್ ಬರೋಣ ಈ ಟ್ರಾನ್ಸ್ಫಾರ್ಮರ್ ನೋಡಿಕೊಂಡು. ಎಷ್ಟು ದಪ್ಪ ಇದೆ, ಎಷ್ಟು ದೊಡ್ಡದು. ಇವೆಲ್ಲ 8 MV ಟ್ರಾನ್ಸ್ಫಾರ್ಮರ್ಗಳು. ನಮಗೆ 20-25 ಊರುಗಳಿಗೆ ಅಪ್ ಟು 80% ಲೋಡ್ ಹಾಕ್ಬೋದು. 6.4 MVA ಏನು ಬರುತ್ತೆ ಅಷ್ಟು ಕೂಡ ಲೋಡ್ನ ಹಾಕ್ಬೋದು. ನೀವು ಯಾವುದೇ ಟ್ರಾನ್ಸ್ಫಾರ್ಮರ್ ತಗೊಳ್ಳಿ, 3 ಫೇಸ್ DC ಇಲ್ಲಾಂದರೆ AC ಇಲ್ಲ ಇರುತ್ತೆ. ಅದಾದಮೇಲೆ ಸ್ಟೆಪ್ ಡೌನ್ ಆಗಿ 4 ಕನೆಕ್ಷನ್ ಆಗುತ್ತೆ.
फोर कनेक्शन नोड़ी नहीं नोड़ता इ ಅಲ್ಲಿಂದ 60 ಕೆವಿ 66 ಕೆವಿ ಬರುತ್ತೆ ಇಲ್ಲಿವರೆಗೂ ಇದಾದ ಮೇಲೆ ಇನ್ಸುಲೇಟರ್ ಎಲ್ಲ ಕಮ್ಮಿ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಬಂದುಬಿಟ್ಟು 11 ಕೆವಿ ಮತ್ತೆ ಎನ್ಸಿಟಿ ಹಾಕಿದ್ದಾರೆ ನ್ಯೂಟ್ರಲ್ ಕರೆಂಟ್ ಟ್ರಾನ್ಸ್‌ಫಾರ್ಮರ್ ಅಂತ ಕರೀತೀವಿ ಇದಕ್ಕೆ ಇದು ಈ ಚಿಕ್ಕದು ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ಎನ್ಸಿಟಿ ಅಂತ ಕರೀತೀವಿ ಇದೇ ಇದೇ ಎನ್ಸಿಟಿ ಹತ್ರ ಹೋಗಿ ನೋಡೋದಾದ್ರೆ ನೋಡಿ ಆತ್ಮೀಯರೇ ಇದೇನು ನೋಡಿದ್ರಲ್ಲ ಅದು 66 ಕೆವಿ ಇಂದ 11 ಕೆವಿಗೆ ಸ್ಟೆಪ್ ಡೌನ್ ಮಾಡುವ ಒಂದು ಭಾಗ ಮುಂದೆ ನಾನು 11 ಕೆವಿ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಮುಂದೆ ಹೋಗ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ